ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಮೀಡಿಯಾಗೂ ನನಗೂ ಏನು ಹೊಸ್ತಲ್ಲ, ಯಾಕಂದರೆ ಆಲ್ಮೋಸ್ಟ್ 36 ವರ್ಷ ಆಯಿತು. 37ನೇ ವರ್ಷ ಫೆಬ್ರವರಿ ಬಂದು. ಆಲ್ಮೋಸ್ಟ್ ಇಲ್ಲಿ ಸುಬ್ರಹ್ಮಣ್ಯ ಅವರಿದ್ದಾರೆ, ವಿ ಎನ್ ಸುಬ್ಬರಾವ್, ವಿ ಎನ್ ಸೀತಾರಾಮ್ ಅವ್ರ ಕಾಲದಿಂದ ಇವಾಗ ಲೇಟೆಸ್ಟ್ ಜರ್ನಲಿಸ್ಟ್ವರೆಗೂ ನಮಗೆ ಸ್ನೇಹಿತರಿದ್ದಾರೆ, ಆಪ್ತರಿದ್ದಾರೆ, ನಮ್ಮನ್ನ ಪ್ರೀತಿಸಿದ್ದಾರೆ, ನಮ್ಮನ್ನ ತಿದ್ದಿದ್ದಾರೆ. 1ನೇ ಸಿನಿಮಾದ 125ನೇ ಸಿನಿಮಾವರೆಗೂ ಇವತ್ತಿಗೆ ಯಾವತ್ತೂ ನಮಗೆ ಆ ರೀತಿ ಒಂದು ಘರ್ಷಣೆ ಆಗಿಲ್ಲ. ಯಾಕಂದರೆ ನಾನು ಅವ್ರು ಕೊಡೋ ರೆಸ್ಪೆಕ್ಟ್, ಅವ್ರು ನನಗೆ ಕೊಡೋ ರೆಸ್ಪೆಕ್ಟ್ ಯಾವಾಗಲೂ ಪರಸ್ಪರ ಅದು ಮೋರ್ ಲೈಕ್ ಎ ಫ್ಯಾಮಿಲಿ ನಾನು ಭಾವಿಸ್ತೀನಿ. ಯಾವಾಗ ನಾನು ಫಾರ್ಮಲ್ಲಾಗೆ ಮೀಡಿಯಾನ ಕರೆದಿದ್ದೀನಿ ಅಂತ ನಾನು ಭಾವಿಸೇ ಇಲ್ಲ, ನಮ್ಮ ಫ್ಯಾಮಿಲಿ ಮೆಂಬರ್ನ ಕರೆದಿದ್ದೀನಿ ಅಂತ ನಾನು ಭಾವಿಸ್ತೀನಿ. ಯಾಕಂದರೆ ಫ್ಯಾಮಿಲಿ ಮೆಂಬರ್ಸ್ಗೆ ಯಾವಾಗಲೂ ಕರೆಕ್ಟ್ ಮಾಡೋರು ಬೇಕು, ತಿದ್ದೋರು ಬೇಕು. ಐ ಥಿಂಕ್ ಐ ಫೀಲ್ ನಿಮ್ಮಲ್ಲಿ ಎಲ್ಲರೂ ಇದ್ದೀರ ಅಂತ ನಾನು ಭಾವಿಸ್ತೀನಿ. ಅದರಿಂದ ಇವತ್ತು ಶಿವಣ್ಣ ಏನೇ ಅಪ್ಪಾಜಿ ಅಮ್ಮ, ವರ್ಧಣ್ಣವರು, ಉದಯ್ ಶಂಕರ್ ಅವರು, ಸಂಗೀತಂ ಶ್ರೀನಿವಾಸ್ ಅವರು ನಮ್ಮನ್ನು ಬೆಳೆಸಿ ಒಂದು ದಾರಿ ತೋರಿಸಿದ್ಮೇಲೆ ನೆಕ್ಸ್ಟು ಲೈನಾಗಿ ಬಂದು ಎಲ್ಲರೂ ಸುಮಾರು ಡೈರೆಕ್ಟರ್ಸ್, ಒಂದು ವಿಜಯ ರೆಡ್ಡಿ, ಸೋಮಶೇಖರ್ ಅವರು, MS ರಾಜಶೇಖರ್, TG ಲಿಂಗಪ್ಪ ಅವರು, ಶಂಕರ್ ಗಣೇಶ್, HG ರಾಜು ಅಂತ ಒಂದು ಓಲ್ಡ್ ಕ್ಯಾಮ್ರಾಮನ್, ಮಧುಸೂದನ್ ಅವರು, ಅಲ್ಲಿಂದ ಲೇಟೆಸ್ಟ್ ಸ್ವಾಮಿವರೆಗೂ ಎಷ್ಟೋ ಕ್ಯಾಮ್ರಾಮನ್ಸು, ಎಷ್ಟೋ ಕೊರಿಯೋಗ್ರಾಫರ್ಸು, ಎಷ್ಟೋ ಡೈರೆಕ್ಟರ್ಸು, ಯಂಗ್ ಡೈರೆಕ್ಟರ್ಸು, ಮೀಡಿಯಮ್ ಏಜ್ ಡೈರೆಕ್ಟರ್ಸ್, ಅದು ಸಾಯಿ ಪ್ರಕಾಶ್ ಅಂತ ಒಂದು ಡೈರೆಕ್ಟರ್ಸ್, ಎಲ್ಲರೂ ಓಂ ಪ್ರಕಾಶ್ ಇರ್ಬೋದು, ಈಗಿನ ಸೂರಿ, ಈಗಿನ ಲೇಟೆಸ್ಟ್ ಹರ್ಷವರೆಗೂ 125 ಸಿನಿಮಾ. ಇನ್ನೂ ನನಗೆ 100ನೇ ಸಿನಿಮಾ ಜ್ಞಾಪಕ ಬರ್ತದೆ. ಇಲ್ಲೇನೆ ಪ್ರೆಸ್ ಮೀಟ್ ಆಗಿದ್ದು, ಅವಾಗ ಅಮ್ಮ ಜೊತೆಲಿದ್ದರು, ಅಮ್ಮ ಅಪ್ಪ ಇಬ್ಬರು ಜೊತೆಲಿದ್ದರು. ಇವತ್ತು 125ನೇ ಸಿನಿಮಾ ಮುಗಿದ್ಮೇಲೆ ಪ್ರೆಸ್ ಮೀಟ್ ಮಾಡ್ತಾಯಿದ್ದೀವಿ. ಮೊದಲನೇ ಸಿನಿಮಾ ಅಮ್ಮ ಆನಂದ್ ಮಾಡಿದ್ದು, 125ನೇ ಸಿನಿಮಾ ನಾನು ಹೆಂಡ್ತಿ ಮಾಡಿದೆ. ಸೊ ನನಗೆ ಒಂದು ಕಡೆ ನನ್ನ ತಾಯಿ, ಒಂದು ನನ್ನ ಹೆಂಡ್ತಿ, ಎರಡು ಕಂಡಿದ್ದಂಗೆ. ಐ ಥಿಂಕ್ ಐ ಆಮ್ ಬ್ಲೆಸ್ಡ್. ಆನಂದಿಂದ ವೇದವರೆಗೂ ನನ್ನ ಜರ್ನಿ ಒಂದು ಆನಂದ ವೇದ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಇನ್ನು 23ನೇ ತಾರೀಕು ಸಿನಿಮಾ ರಿಲೀಸ್ ಆಗಿದೆ. ಇಡೀ ಚಿತ್ರತಂಡ, ಹರ್ಷ ಆಗ್ಬೋದು, ಸ್ವಾಮಿ, ಅರ್ಜುನ್ ಜನ್ಯ, ದೀಪು, ಆಮೇಲೆ ಆ್ಯಕ್ಷನ್ ಮಾಸ್ಟರ್ಸ್ ರವಿ, ವಿಕ್ರಮ್, ಅರ್ಜುನ್, ಆಮೇಲೆ ಇನ್ಯಾರೋ ಒಬ್ಬರು ಇದ್ರೆ ಹೆಸರು ಮರೆತುಬಿಟ್ಟಿಲ್ಲ, ಚೇತನ್ ಇವರಷ್ಟು. ಹಾಂ, ರವಿ ವರ್ಮ ಹೇಳಿದೆ ಫಸ್ಟೇ, ಅವ್ರ ಹೆಸರು ಹೇಳ್ದಪ್ಪ, ಅವ್ರು ಬಾಂಬೆ ಮಾಸ್ಟರ್ ಹೇಳ್ದಿದ್ರೆ ಆಗುತ್ತಾ. ಸೊ ವಿಕ್ರಮ್ ಹೇಳಿದೆ, ಸೊ ನನಗೆ ಯಾಕೆ ವಿಕ್ರಮ್ ಹೇಳಿರ್ತೀನಿ, ನಂಗೆ ತುಂಬ ಫೇವ್ರೇಟ್ ಅವರು. ಆವಾಗವಾಗ ಜಗಳ ಆಡ್ತಾ ಇರ್ತೀನಿ ಹೇಳ್ತಾರೆ. ಅವಾಗೂ ನಮಗೂ ಅವ್ರು ಹೇಳ್ತಾರೆ, ಸರ್ ದಯವಿಟ್ಟು ಎಲ್ಲರ ಮುಂದೆ ಜಗಳ ಆಡಬೇಡಿ ಸರ್ ಅಂತ ಕೇಳ್ತಾರೆ. ನನಗೆ ಆಗಲ್ಲ ಸರ್, ನನಗೆ ನಾನು ಯಾವಾಗಲೂ ಹಿಂಗೇನೆ ಏನೇ ಇದು ಸ್ಟ್ರೈಟಾಗಿ ಹೇಳ್ತೀನಿ, ಯಾಕಂದರೆ ಅವ್ರ ಮುಂದೆ ಇವ್ರ ಬಂದದ್ದು ಅಷ್ಟು ಅಂತ ತುಂಬ ಇಷ್ಟ ನನಗೆ ವಿಕ್ರಮ್ ಮಾಸ್ಟ್ರು. ಇದರಲ್ಲಿ ಒಂದು ಅದ್ಭುತವಾದ ಒಂದು ಆ್ಯಕ್ಷನ್ ಸೀಕ್ವೆನ್ಸ್ ಮಾಡಿದ್ದಾರೆ, ನನಗೆ ಭಾಳ ಇಂಪ್ರೆಸ್ ಆಯಿತು. ಆಮೇಲೆ ಒಂದು ಹಾಡು ಲಾಸ್ಟ್ಲಿ, ಇದು ಪುಷ್ಪ ಸಾಂಗ್ ಲಾಸ್ಟ್ಲಿ ಹರ್ಷ ನಿಮಗೆ ನೀವೇ ಆಡ್ಬಿಡಿ ಅಣ್ಣ ಅಂತ ಹೇಳಿದ್ರು. ಅದು ಸಾಲದು ಅಂದ್ಬಿಟ್ಟು ತಮಿಳು ನೀವೇ ಆಡ್ಬಿಡಿ ಅಂದರೆ ತಮಿಳು ಒಂದು ಟ್ರೈ ಮಾಡಿದ್ದೀನಿ ಹಾಡೋಕ್ಕೆ. ಈ ಪುಷ್ಪ ಸಾಂಗ್ ತಮಿಳಲ್ಲಿ ಕೂಡ ನಾನೇ ಡಬ್ ಮಾಡಿದ್ದೀನಿ ಈ ಸಿನಿಮಾನ. ತೆಲುಗಲ್ಲಿ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಸ್ವಲ್ಪ ಪ್ರಾಕ್ಟೀಸ್ ಬೇಕಾಯಿತು ಅದಕ್ಕೆ. ತಮಿಳ್ ಬಿಕಾಸ್ ಅಲ್ಲೇ ಹುಟ್ಟಿರೋದ್ರಿಂದ ಸ್ವಲ್ಪ ತಮಿಳು ತಕ್ಕಮಟ್ಟಿಗೆ ಗೊತ್ತು ನನಗೆ, ಸ್ವಲ್ಪ ಪ್ರಯತ್ನ ಪಟ್ಟಿದ್ದೀನಿ. ಐ ಥಿಂಕ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಆಮೇಲೆ ರೆಸ್ಟ್ ಇನ್ನೇನು ಹೇಳ್ಬೇಕು ಗೊತ್ತಾಗ್ತಿಲ್ಲ.